ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಹೆಲ್ತಿ ರೆಸಿಪಿ, ಅದ್ರ ಜೊತೆಗೆ ನಾನು ಕೂಡಿಟ್ಟ ಒಂದು ಚಿಲ್ಲರೆ ಕಾಸಿನಲ್ಲಿ ನಾನು ಏನು ತಂದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಾದರೂ ಮೊದಲನೇ ಸರಿ ನನ್ನ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವಾಗ ಮಿಲೆಟ್ಸ್ ಬಿಸಿಬೇಳೆಬಾತ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ತೊಗೊಂಡಿರೋದು ಬರ್ಗು. ಒಂದೂವರೆ ಲೋಟದಷ್ಟು ನಾನು ಬರ್ಗು ತೊಗೊಂಡಿದ್ದೀನಿ. ಒಂದೂವರೆ ಲೋಟಗೆ ನಾನು ಒಂದು ಲೋಟದಷ್ಟು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ನೀರಾಕಿ ಚೆನ್ನಾಗಿ ತೊಳ್ಕೊಂಡು ನೀರನ್ನ ಚೆನ್ನಾಗಿ ಬಸ್ಕೋಬೇಕು. ಬಿಸಿಬೇಳೆಬಾತು ಸ್ವಲ್ಪ ತೆಳ್ಳಗೆ ಬೇಕಾಗಿರೋದ್ರಿಂದ ನಾನು ಇದಕ್ಕೆ 7-8 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಹೆಚ್ಚಿಟ್ಟಿರೋಂಥ ಹುಳಿಕಾಯಿ ಮತ್ತು ಕ್ಯಾರೆಟ್ನ ನಾನು ಅದ್ರ ಜೊತೆ ಹಾಕ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಮೀಡಿಯಮ್ ಸೈಜ್ ಆಗಿರೋಂಥ 2 ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 2 ಟೊಮೊಟೊ. ಇಷ್ಟನ್ನು ಇವಾಗ 3 ವಿಷಲ್ ನಾವು ಬೇಯಿಸ್ಕೊಳ್ಳೋಣ. ಮೊದಲು ಮಾಡ್ಕೊಳ್ಳೋಣ. ಇವಾಗ ಬಿಸಿಬೇಳೆಬಾತ್ ಪೌಡರ್, ನಾನು ಇದನ್ನು ಮನೇಲೇ ಮಾಡಿಕೊಂಡಿದ್ದೆ. ಆ ಪೌಡರ್ನ ನಾನು 3-4 ಸ್ಪೂನಷ್ಟು ತೊಗೊತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಯಾವ್ದು ಬಳಸ್ತೀರಾ ಅದನ್ನು ತೊಗೊಳ್ಳಿ. ನಾನು ಮೊದಲು ಅದನ್ನು ಸ್ವಲ್ಪ ನೀರಾಕಿ ಕಲಿಸ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದರೆ ಪೌಡರ್ ಹಾಗೆ ಹಾಕಿದ್ರೆ ಅದು ಸ್ವಲ್ಪ ಗಂಟಾಗುತ್ತೆ, ಅದರಿಂದ ಸ್ವಲ್ಪ ನೀರಲ್ಲಿ ಕಲಿಸ್ಕೊಂಡು ಹಾಕೊಂಡ್ರೆ ಅದು ನೀಟಾಗಿ ಸೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಚೆನ್ನಾಗಿ ಬೆಂದಿದೆ. ಈಗ ಮತ್ತೆ ಗ್ಯಾಸ್ ಸ್ಟೌನ ಆನ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ಬಿಸಿಬೇಳೆಬಾತ್ ಪೌಡರ್ನ ನಾವು ಅದಕ್ಕೆ ಹಾಕ್ಕೊಳ್ಳೋಣ. ಈಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವು ಸೇರಿಸ್ಕೊಳ್ಳೋಣ. ನಿಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನೀರು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಕಡಲೆ ಬೀಜ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾನು ದಪ್ಪ ಉಪ್ಪು ಯೂಸ್ ಮಾಡೋದ್ರಿಂದ ನಾನು ದಪ್ಪ ಉಪ್ಪು ಯೂಸ್ ಮಾಡ್ತೀನಿ. ಈಗ ಲಾಸ್ಟಲ್ಲಿ ಒಂದು ವಿಷಲ್ನ ಕೂಗಿಸ್ಕೊಳ್ಬೇಕು. ಈಗ ಇದು ಚೆನ್ನಾಗಿ ಬೆಂದಿದೆ. ಕೊನೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಅಂದರೆ ನಾನು 2 ಟೀಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. 1/4 ಟೀಸ್ಪೂನಷ್ಟು ಸಾಸಿವೆ ಮತ್ತು ಇಂಗು, 1 ಮೆಣಸಿನ್ಕಾಯಿ, ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು. ಒಗ್ಗರಣೆ ಹಾಕಾಗಿದೆ, ಬಿಸಿಬೇಳೆಬಾತ್ ರೆಡಿ ಇದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಿಲೆಟ್ಸ್. ಮನೇಲಿ ಡಯಾಬಿಟಿಕ್ ಪೇಷಂಟ್ ಅಥವಾ ಯಾರಿಗಾದರೂ ಪರವಾಗಿಲ್ಲ, ಈ ಥರ ಮಾಡಿಕೊಡಿ. ಹೆಲ್ತಿಯಾಗೂ ಇರುತ್ತೆ ಮತ್ತು ಟೇಸ್ಟು ಸೂಪರ್ ಆಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ಒಂದ್ಸರಿ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಾನು ಕೂಡಿಟ್ಟ ಚಿಲ್ಲರೆ ಕಾಸಿನಲ್ಲಿ ನಾನು ಏನು ತಂದೆ ಅಂತ ಅಂದ್ಬಿಟ್ಟು, ನಾನು ತಂದಿದ್ದು ಬೆಳ್ಳಿದು ಕುಂಕುಮದ ಬಟ್ಲು. ಇದನ್ನು ನಾನು 5-5 ರೂಪಾಯಿ, 2 ರೂಪಾಯಿ, 1 ರೂಪಾಯಿ ಈ ಥರ ನನಗೆ ಮೊದಲಿಂದನೂ ಕೂಡಿಡೋ ಇದು. ಒಂದೊಂದು ಸರಿಗೆ ಒಂದೊಂದು ತರ್ತಾ ಇದ್ದೀನಿ. ಈ ಸರಿ ನನಗೆ ಇದನ್ನು ತರಬೇಕು ಅಂತಂದ್ಬಿಟ್ಟು ಮೊದಲಿಂದ ಅಂದ್ಕೊಂಡಿದ್ದೆ. ನಾನು ಕೂಡಿಟ್ಟ ಚಿಲ್ಲರೆ ಕಾಸು ಜೊತೆಗೆ
ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ನಾನು ತಂದಿದ್ದು. ಇದು ಆಲ್ಮಾರ್ಕ್ ಕೂಡ ಇದೆ, ಮತ್ತು 75 grams ಇದೆ. ಪರ್ ಗ್ರಾಮ್ ಬಂದು ನಿಮಗೆ 52 rupees ಇದೆ, ಮತ್ತು 60 rupeesದು ಇದೆ. ಇದು ಬಂದು 60 rupeesದು. ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ಏನೇ ಇದ್ರೂ ನಾವು ಕೂಡಿಟ್ಟಲ್ಲಿ ತೊಗೊಳ್ಳೋದು ಅಂತಂದರೆ ಅದೊಂಥರ ಖುಷಿ. ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ತಿಳಿಸ್ಕೊಡಿ. ನನಗೆ ತುಂಬ ಓವರ್ ಡಿಸೈನ್ ಇಷ್ಟ ಆಗೋದಿಲ್ಲ. ಇದು ಕ್ಲೀನ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟು ಹೇಳ್ತಾ ನಾನು ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನಾದ್ರು ಕರೆಕ್ಷನ್ಸ್ ಇದ್ದರೆ ನನಗೆ ಪ್ಲೀಸ್ ತಿಳಿಸ್ಕೊಡಿ ಅಂತ ಕೇಳ್ಕೊತಾ ನನ್ನ ಈ ಒಂದು ವಿಡಿಯೋನ ನಾನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.